ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಗಳ 239ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ 238ನೇ ಸಂಚಿಕೆಯಲ್ಲಿ ರಾಮನು ಭರತನಿಂದ ಪ್ರಾರ್ಥನೆಯನ್ನು, ಭರತನ ಪ್ರಲಾಪವನ್ನು, ಭರತನ ಬೇಡಿಕೆಗಳನ್ನು, ಗೋಳಾಟವನ್ನು ಶಾಂತ ಚಿತ್ತದಿಂದ ನೋಡ್ತಾ ಆಲಿಸುತ್ತಾ ಅದನ್ನೆಲ್ಲ ಮನಸ್ಸಿನಲ್ಲಿ ಕಠೋರತೆಯಿಂದ ಮನಸ್ಸು ಬದಲಾಗದೆ ಅವನು ಯಾವುದೇ ದುಃಖ ಬೇಡಿಕೆ ತನ್ನ ಒಂದು ಮನಸ್ಸಿನ ಮೇಲೆ ಪರಿಣಾಮ ಯಾವುದೇ ರೀತಿ ಪರಿಣಾಮ ಬೀಳುವ ಹಾಗೆ ಗಟ್ಟಿ ಮನಸ್ಸಿನಿಂದ ಎಲ್ಲ ಕೇಳಿ ಕೊನೆಗೂ ಹೇಳ್ತಾನೆ, ನಾನು ಕೈಕೊಂಡಂತಹ ನಿರ್ಧಾರದಲ್ಲಿ ಏನೂ ಬದಲಾಗುವುದಿಲ್ಲ, ನೀನು ಅಯೋಧ್ಯವನ್ನಾಳು, ನಾನು ಅರಣ್ಯದಲ್ಲಿ 14 ವರ್ಷ ವನವಾಸ ಮುಗಿಸ್ತೇನೆ ಹೇಳಿ ಇಲ್ಲಿ ಖಡಕ್ಕಾಗಿ ಭರತನಿಗೆ ರಾಮ ಹೇಳ್ತಾನೆ. ರಾಮ ಮತ್ತು ಭರತನ ನಡುವೆ ನಡೆದಂತಹ ಸಂವಾದ, ಉಪದೇಶಗಳು, ಪರಸ್ಪರರ ವಾದ ಎಲ್ಲವನ್ನೂ ಅಲ್ಲಿ ಸಭೆಯಲ್ಲಿ ಹಾಜರಿದ್ದವರು ಗುರು ಹಿರಿಯರಾಯಿತು, ವಶಿಷ್ಠರಾಯಿತು, ಅವರು ದಶರಥನ ರಾಣಿಯರು, ಪ್ರಜೆಗಳು, ಮಂತ್ರಿಗಳು ಎಲ್ಲ ಕೂತು ಕೇಳ್ತಾ ಇದ್ರ. ಅಂಥದ್ರಲ್ಲಿ ಒಬ್ಬ ದಶರಥನ ಆಸ್ಥಾನದ ಒಬ್ಬ ವಿದ್ವಾನ ಜಾಬಾಲಿ ಅಂಥೇಳಿ ಅವನು ಮಧ್ಯಪ್ರವೇಶಿಸಿ ರಾಮನಿಗೆ ತನ್ನ ಸಲಹೆಗಳನ್ನು, ಉಪದೇಶವನ್ನು ನೀಡ್ತಾನೆ. ಆ ಸಂದರ್ಭವನ್ನು ವಾಲ್ಮೀಕಿಯವರು ಬಹಳ ಮಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ವಾಸ್ತವ ಅವಾಸ್ತವ, ಸತ್ಯ ಅಸತ್ಯ ಎಲ್ಲಾನು ಮುಂದಿಟ್ಕೊಂಡು ಕೆಲವೊಂದು ಬೋಧನೆಗಳನ್ನು ಮಾಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಯಾವ ರೀತಿಯಾಗಿ ಹೇಳ್ತಾರನ್ನೋದನ್ನು ಮುಂದುವರಿಸ್ತೇನೆ. ಜಾಬಾಲಿ ಹೆಸರಿನ ಬ್ರಾಹ್ಮಣ ಧರ್ಮಿಷ್ಠನು, ಬ್ರಾಹ್ಮಣ ಪಂಡಿತ, ಒಳ್ಳೆ ಧರ್ಮಿಷ್ಠ ವಿದ್ವಾನ, ಅವನು ರಾಮನಿಗೆ ನಾಸ್ತಿಕ ತತ್ವವನ್ನು ಹೀಗೆ ಬೋಧಿಸಿದನು. ನಾಸ್ತಿಕ ತತ್ವ, ಇದು ಪ್ರಿನ್ಸಿಪಲ್ ಆಫ್ ಅಲ್ಲಿ ಇದು ಬರ್ತಿದೆ, ಥೀಸ್ಟ್ ಅಂಡ್ ಅಥೀಸ್ಟ್ ಅಂತ, ಪ್ರಿನ್ಸಿಪಲ್ ಆಫ್ ಥೀಸ್ಟ್, ಪ್ರಿನ್ಸಿಪಲ್ ಆಫ್ ಅಥೀಸ್ಟ್. ಇಲ್ಲೇ ನಾಸ್ತಿಕ ತತ್ವ ನಾವೇನು ತಿಳ್ಕೊಂಡಿವ ಅಂದರೆ, ಬಹಳಷ್ಟು ಚರ್ಚೆಗಳಲ್ಲಿ ನಾನು ಕೇಳಲ್ಪಟ್ಟಿದ್ದೇನೆ, ಈ ನಾಸ್ತಿಕ ವಾದ ಏನದಲ್ಲ, ಇದು ಚಾರ್ವಾಕವಾದ ಅಂತಲೂ ಕರೀತಾರೆ, ಚಾರ್ವಾಕ ಮುನಿಯಿಂದ ಬಂದಂಥ ವಾದ. ಆದರೆ ಇಲ್ಲೇ ಈ ಚಾರ್ವಾಕರಿಗಿಂತಲೂ ಮೊದಲು ವಾಲ್ಮೀಕಿಯವರು ತಮ್ಮ ಈ ಗ್ರಂಥಗಳಲ್ಲಿ, ಸಾಹಿತ್ಯದಲ್ಲಿ ಈ ತತ್ವಗಳ ಬಗ್ಗೆ ಚರ್ಚೆಯನ್ನು ಮಾಡ್ಯಾರ. ಇದು ರಾಮಾಯಣ ಕಾಲದಿಂದಲೂ ಬಂದಂತಹ ವಾದ ವಿವಾದ ಅಥವಾ ವಾದ ವಿವಾದ. ಇಲ್ಲಿ ಆಸ್ತಿಕ ನಾಸ್ತಿಕ, ಆಸ್ತಿಕ ಸಕಾರಾತ್ಮಕ, ನಾಸ್ತಿಕ ನಕಾರಾತ್ಮಕ. ಆಸ್ತಿಕ ಅನ್ನುವಂಥ ಪದ ಏನಿದೆಲ್ಲ, ಅದು ಆಸ್ಥೆ ಅನ್ನುವಂಥ ಶಬ್ದದಿಂದ ಬಂದಿದೆ. ಈಗ ಇತ್ತೀಚಿನ ಕೆಲವು ಪಂಡಿತರಿದ್ದಾರೆ, ಅಧ್ಯಯನಕಾರರಿದ್ದಾರೆ, ಉದಾಹರಣೆಗೆ ಎಸ್ ಕೆ ಭಗವಾನ್ ಅಂತವ್ರು ಹೇಳ್ತಾರೆ, ಆಸ್ತಿಕ ಅಂದರೆ ಆಸ್ತಿ ಇಲ್ಲದವನು ಅಂತ ಹೇಳಿ ನವಿ ಒಂದು ನಮ್ಮನೆ ವ್ಯಂಗ್ಯ ಮಾಡಿ ತೆಗಿತಾರ. ಅವರು ಓದ್ಯಾರೋ ಇಲ್ಲೋ ಅವ್ರಿಗೆ ಗೊತ್ತದು, ಬಹಳಷ್ಟು ಪದಗಳನ್ನು ಏನು ಮಾಡ್ತಿರ್ತಾರಂದರೆ ಅದು ಅದರದ್ದು ಏನು ವಿವರಣೆ ಕೊಡ್ತಿರ್ತಾರಲ್ಲ, ಅದು ಅವರ ಅಜ್ಞಾನವನ್ನು ಪ್ರದರ್ಶನ ಮಾಡ್ತಿರ್ತದೆ. ಯಾರು ಬಂದಂದರೆ, ಯಾರು ಆ ವಿಷಯದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡ್ಯಾರ, ಆಳ ಕೇಳಿದ್ದಾರಲ್ಲ, ಅವರು ಮುಂದೆ ಈ ಎಸ್ ಕೆ ಭಗವಾನ್ರಂತಹ ಸ್ಟೇಟ್ಮೆಂಟ್ಸ್ ಏನತ್ತವಲ್ಲ, ಬಹಳ ಹುಡುಗಾಟದ ಸ್ಟೇಟ್ಮೆಂಟ್ ಅಂತ ಅನಿಸ್ತಿರ್ತಾರೆ. ಅಲ್ಲಿ ನಾಸ್ತಿಕದ ಬಗ್ಗೆ, ಆಸ್ತಿಕದ ಬಗ್ಗೆ ಅವರು ಈ ರೀತಿಯಾಗಿ ವ್ಯಾಖ್ಯಾನ ಕೊಟ್ಟರು. ಇಲ್ಲಿ ಆಸ್ತಿಕ ಆಸ್ತಿ ಅನ್ನೋದಿಂದ ಬರ್ತಿದೆ. ಆಸ್ತಿ ಅಂದರೆ ಏನು,
ಈಗ ನಮ್ಮ ಬದುಕಿದೆ. ವಾಲ್ಮೀಕಿಯವರು ಯೋಗ ವಾಸಿಸ್ತದಲ್ಲಿ ಆರು ಕಾಂಡಗಳಲ್ಲಿ ಆರು ಸ್ಟೆಪ್ಸ್ ಅನ್ನೋರು. ಆತ್ಮವಿಮೋಚನೆ ಕೊನೆಯದದು ಮೋಕ್ಷ, ಬುದ್ಧರ ಪ್ರಕಾರ ನಿರ್ವಾಣ, ಕೈವಲ್ಯ, ಇದು ಐಕ್ಯ ಸ್ಥಳ. ಇವು ವಿಭಿನ್ನ ರೀತಿಯಿಂದ ವಿಭಿನ್ನ ಪದಗಳನ್ನು ಉಪಯೋಗ ಮಾಡಿ ಇಲ್ಲೇ ವಿವರಿಸಲಾಗಿದೆ. ಕಾಲಕಾಲಕ್ಕೆ ಏನು ಸಂತರು ಬಂದ್ರೆ, ವಿದ್ವಾಂಸರು ಬಂದ್ರೆ ಅವರು ತಮ್ಮ ಭಾಷೆಗಳನ್ನು ಹೇಳ್ಯಾರ ಬರ್ತಾರ. ಬಟ್ ಇವು ಎಲ್ಲದ್ರದ್ದು ಒಂದೇ ಏನಂದರೆ ಆತ್ಮ ವಿಮೋಚನೆ. ಇದಕ್ಕಿಲ್ಲೇ ಆತ್ಮ ವಿಮೋಚನೆ ನಮ್ಮನ್ನೆಲ್ಲ ಆಡಿಸ್ತಾ ಇರೋದು, ನಮ್ಮ ಪ್ರಯತ್ನನಾಗಿರಲಿ, ನಮ್ಗೆ ಏನೇ ನಿರ್ಧಾರಗಳಾಗಿರಲಿ, ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಲೈಫ್ನಾಗ ಅನಿರೀಕ್ಷಿತ ಬದುಕಿನಾಗ. ಸೊ ಇವೆಲ್ಲ ಅನಿರೀಕ್ಷಿತ ಘಟನೆಗಳಿಗೆ ಅವರು ದೈವ ಅಂತ ಕರೀತಾರೆ. ಆ ದೈವ ಮುಂದೆ ಅದನ್ನೇ ಜನ ನಂಬಿಕೊಂಡು ಇದು ದೇವರ ಶಕ್ತಿ, ಅಗೋಚರ ಶಕ್ತಿ, ದೇವರ ಶಕ್ತಿ. ಬಸವಣ್ಣ ಕೂಡ ಇಲ್ಲಿ ಬಸವಣ್ಣ ಬಗ್ಗೆನೂ ವಚನಗಳು ಹೇಳೋ ಕಾಲಕ್ಕೆ ಕೆಲವೊಂದು ಜನ ಬಸವಣ್ಣನ ಚಾರ್ವಾಕನಂತೆ ಬಿಂಬಿಸ್ತಾರೆ. ಇಲ್ಲ, ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಇಂದ್ರಿಗಳಿಗೆ ನಿಲುಕುವುದು ಅಷ್ಟೇ ಸತ್ಯ ಅಲ್ಲ, ನಮ್ಮ ಇಂದ್ರಿಗಳಿಗೆ ನಿಲುಕದಂಥದ್ದು ಇದೆ ಅದು ಕೂಡ ಸತ್ಯ. ಶಿವ ಅನ್ನೋದೇನಿದೆಯಲ್ಲ, ಶಿವ ಅನ್ನೋದು ಅದು ನಮ್ಮ ಇಂದ್ರಿಗಳಿಗೆ ನಿಲುಕೋದಿಲ್ಲ ಅಂತ ಒಂದು ಶಕ್ತಿ, ಅದು ಅಗೋಚರ ಶಕ್ತಿ. ಬಸವಣ್ಣ ಕೂಡ ತಮ್ಮ ವಚನಗಳಲ್ಲಿ ಇದರ ಸ್ಪಷ್ಟತೆಯನ್ನು ನೀಡಲ್ಲ. ಅದಕ್ಕಿಲ್ಲೇ ಯಾರು ದೈವದ ಆಟ, ದೈವ ಆಟ, ದೇವರ ಆಟ ತಾವು ಪ್ರಯತ್ನ ಮಾಡಿದರೂ ಕೂಡ ತಾವು ಬಯಸಿದಂತೆ ಏನು ಸಿಗುವುದಿಲ್ಲ, ಫಲ ಸಿಗುವುದಿಲ್ಲ, ಅದನ್ನು ಅವ್ರು ಏನು ಮಾಡ್ತಾರೆ, ದೈವದ ಹಾಕಿ. ಇದು ಒಂದು ನಂಬಿಕೆ. ಈ ನಂಬಿಕೆಯಲ್ಲಿ ಏನು ಬರ್ತಿದೆ ಅಂದರೆ ಒಂದು ಅಗೋಚರ ಶಕ್ತಿ ಇದೆ, ದೇವರೇ ಇದ್ದಾನೆ. ಕೆಲವು ಮಂದಿ ದೇವರಂತ ಕರೀತಾರೆ, ದೇವರೇ ಇದ್ದಾನೆ ಇದ್ದಾನೆ ಅನ್ನುವಂಥ ಒಂದು ಏನು ವಿಶ್ವಾಸವಿದೆ, ಅದು ವಿಶ್ವಾಸ, ಆತ್ಮವಿಶ್ವಾಸ. ಅದಕ್ಕೆ ಆಸ್ತಿಕ ಅಂತ ಕರೀತಾರೆ. ಯಾರಿಗೆ ಅದರಲ್ಲಿ ವಿಶ್ವಾಸ ಇರುವುದಿಲ್ಲ, ನಕಾರಾತ್ಮಕವಾಗಿ ಅದು ಯಾರು ಹೇಳ್ತಾರೆ, ಅದು ನಾಸ್ತಿಕ. ಇಲ್ಲಿ ಆಸ್ತಿಕ ನಾಸ್ತಿಕ ಎರಡೂ ಪದಗಳ ಮುಂದಿಟ್ಟುಕೊಂಡು ಜಾಬಾಲಿಯವರು ರಾಮನನ್ನು, ಯಾಕೆ ರಾಮ ಭರತನಲ್ಲಿ ನಡೆದಂಥ ಸಂವಾದದಲ್ಲಿ ಹೆಚ್ಚಾಗಿ ಆಸ್ತಿಕ ಇತ್ತು, ನಾವು ನೀವು ನಾನು ಇದು ನಂಬಿಕೊಂಡು ಹೋಗಬೇಕು, ನಿನ್ನ ದೈವದಾಗ ಬರೆದಿದೆ, ನಮ್ಮ ದೈವದಾಗ ಬರೆದಿದೆ, ತಂದೆ ವಚನ ಪಾಲಿಸಬೇಕು, ತಂದೆ ವಚನ ಪಾಲಿಸುವುದರಿಂದ ತಂದೆಗೆ ಏನಾಗ್ತಿದೆ, ಸಂತೋಷ ಆಗ್ತಿದೆ, ಅವನಿಗೆ ನರಕ ತಪ್ಪಿದೆ, ಇವೆಲ್ಲ ಆಸ್ತಿಕ ವಿಚಾರಗಳಿವು. ನಾವು ತಂದೆ ತಾಯಿಗೆ ಈಗ ಶುಕ್ಲ ಪಕ್ಷ ಇದು ಇದೆ, ಯಾವುದೋ ಪಿತೃಪಕ್ಷ ಚಾಲೂ ಇದೆ, ಪಿತೃಪಕ್ಷದಲ್ಲಿ ಒಂದು ವಾಡಿಕೆ ಬಂದುಬಿಟ್ಟಿದೆ ಅಂದರೆ ಹಿಂದಿನವರು ಅಂತೂ ನಮ್ಗೆ ಗೊತ್ತಾಗೋದಿಲ್ಲ, ತಂದೆ ಅಜ್ಜ ಮುತ್ತಜ್ಜ ತಕ್ಕ ಆ ಕಡೆ ನಂತರದ ಅವ್ರು ಯಾರು ಪುತ್ರಗಳು ನಮ್ಗೆ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಒಂದೇ ಇದರಲ್ಲಿ ಇಟ್ಕೊಂಡು ಒಂದು ಅವರು ಬಯಸಿದಂತಹ ಇವುಗಳನ್ನು ಪೂಜಾ ಮಾಡಿ ಇಟ್ಟು, ಆಹಾರ ಪದಾರ್ಥಗಳನ್ನಿಟ್ಟು ಪೂಜಾ ಮಾಡು ಮಾಡುವುದರಿಂದ ಒಂದು ಮನಸ್ಸಿಗೆ ಶಾಂತಿ ಏನಂದರೆ ಅವರು ಇಚ್ಛೆಗಳನ್ನು ಪೂರೈಸಿದಂಗೆ ಪಿತೃಗಳ ಇಚ್ಛೆಗಳನ್ನು ಪೂರೈಸುವುದರಿಂದ ನಮ್ಮ ಮನೆ ಮನೆತನ ನಾವು ನೆಮ್ಮದಿಯಿಂದ ಇರ್ತೇವೆ, ಶಾಂತಿಯಿಂದ ಇರ್ತೇವೆ, ಯಾವ ನಮಗೆ ಅಡೆತಡೆಗಳು ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಸಾಮಾಜಿಕ ಮಾನಸಿಕ ಸ್ಥಿತಿ ಮೊದಲಿನಿಂದನೂ ಬಂದಿದೆ. ಇದನ್ನು ಅವರು ಆಸ್ತಿಕವಾದಂಥ ಆಸ್ತಿ ಇದು ನಂಬಿಕೆ ಇದನ್ನು ತಂದರು. ನಾಸ್ತಿಕವಾದದಲ್ಲಿ ಇದನ್ನು ಯಾವುದನ್ನು ಎಂಬುದಿಲ್ಲ, ಅದನ್ನೇ ನಾಸ್ತಿಕ ತತ್ವಗಳನ್ನು ಜಾಬಾಲಿ ರಾಮನಿಗೆ ಹೀಗೆ ಹೇಳ್ತಾನೆ. ಅದನ್ನು ವಾಲ್ಮೀಕಿಯವರು ಹೀಗೆ ಬರೀತಾರೆ, ಓ ರಾಮ ಸಾಕು, ನಿನ್ನ ಜ್ಞಾನ ವ್ಯರ್ಥ ಮಾಡಬೇಡ, ನೀವೊಬ್ಬ ಜ್ಞಾನಿ ಇದೆಯಾ, ತ್ರಿಕಾಲ ಜ್ಞಾನಿ ಇದೆಯಾ, ಸರ್ವಜ್ಞ ಇದೆಯಾ, ಅಂಥವನು ನಿಮ್ಮ ತಮ್ಮನಿಗೆ ನೀನು ಬೋಧನೆ ಮಾಡ್ತಾ ಇದ್ದೀಯಾ, ಈ ಬೋಧನೆಯಿಂದ ಆಸ್ತಿಕ ಬೋಧನೆಯನ್ನು ಮಾಡ್ತಾ ಇದೆಯಲ್ಲ, ನಂಬಿಕೆ ಬಗ್ಗೆ ಏನು ಮಾಡ್ತಾ ಇದ್ದೆಯಲ್ಲ, ಅಪ್ಪ ಸತ್ವಗೆ ನಾವೇನು ನೋಡೋಂಗಿಲ್ಲ ನಿಮ್ಮ, ಆದರೆ ನಿನ್ನಲ್ಲಿ ಏನತ್ತೆ ಅಂದರೆ ನಮ್ಮ ಅಪ್ಪ ವಚನ ಕೊಟ್ಟೇನು ನಾ ಪಾಲಿಸಬೇಕು, ಈವನ್ ಆಫ್ಟರ್ ದ ಡೆತ್ ಆಫ್ ಮೈ ಫಾದರ್ ಐ ಶುಡ್ ಓಬೆ ದ ಆರ್ಡರ್ ಗಿವನ್ ಬೈ ಮೈ ಫಾದರ್. ತಂದೆ ತಾಯಿ ಏನು ಹೇಳಿ ಹೋಗಿರ್ತಾರೆ ಅದನ್ನು ಪಾಲಿಸಬೇಕು. ಇದೇನೈತಲ್ಲ, ಇದನ್ನು ಬೋಧನೆ ಮಾಡ್ಕೋತ ಬರಾಕತಿಯ ನೀನು, ಇಂತಹ ಮಹಾಜ್ಞಾನಿ ಹಾಕ್ಕೊಂಡು ಇದನ್ನೆಲ್ಲ ಹೇಳ್ತಾ ಇದೆಯಲ್ಲಪ್ಪ, ಇದು ನಿನ್ನ ಜ್ಞಾನ ಬೇರ್ತಾಗಿ ಹೊಂಟಿದೆ. ಮುಂದುವರೆದು ಹೇಳ್ತಾನ, ಯಾರು ಯಾರಿಗೆ ಸಂಬಂಧ ರಾಮ ಅಂತ ಕೇಳ್ತಾನ. ಇದು ನೋಡಿ ವಾಲ್ಮೀಕಿಯವರಲ್ಲೇ ಹೇಳ್ತಾರ, ಎಲ್ಲ ಮನಸ್ಸಿನ ಸೃಷ್ಟಿಗಳು
ಯೋಗ ವಾಸಿಷ್ಠದಲ್ಲಿ ಸ್ಪಷ್ಟವಾಗಿ ಹೇಳ್ತಾರ. ಹಿಂದಿನ ನಾವು ಚರ್ಚೆಯಲ್ಲೂ ಸಹಿತ ಅವ ರಾಮ ಲಕ್ಷ್ಮಣ ಹೇಳ್ತಾನ, ಅಣ್ಣ ತಮ್ಮ ತಂದೆ ತಾಯಿ ಇವೆಲ್ಲ ಮನುಷ್ಯನ ಪ್ರಮೇಯಗಳು, ಯಾವ ನಮ್ಮ ಜೊತೆಗೆ ಬರುವುದಿಲ್ಲ, ಯಾವೂ ನಮ್ಮ ಜೊತೆಗೆ ಬರುವುದಿಲ್ಲ, ಯಾವುದು ಶಾಶ್ವತ ಅಲ್ಲ. ಇವೆಲ್ಲ ಮನಸ್ಸಿನ ಭ್ರಮೆಗಳು, ಇವೆಲ್ಲ ನಾಶ ಆಗುವಂಥವು, ಯಾವು ಶಾಶ್ವತ ಅಲ್ಲ ಅಂತೇಳಿ ಹಿಂದೆ ಭರತನಿಗೆ ಉಪದೇಶ ಮಾಡೋ ಕಾಲಕ್ಕೆ ರಾಮನ ಹೇಳಿದ್ದಾನೆ ಇದನ್ನು. ಅದಕ್ಕೆ ಇಲ್ಲಿ ನೀವೇನು ಹೇಳ್ತಾನ, ಯಾರು ಏನು ಸಂಬಂಧ ನೋಡಿ, ಅದೇ ಅರ್ಥದಲ್ಲಿ ಬರ್ತಿದೆ. ಯಾರು ಯಾರಿಗೆ ಈ ಸಂಬಂಧ, ತಂದೆ ಮಗನ ಸಂಬಂಧನ, ಎಲ್ಲ ಹುಷಿ ಸಂಬಂಧಗಳಿವ, ತಾಯಿ ಮಕ್ಕಳ ಸಂಬಂಧ, ನೀ ಯಾವ ಸಂಬಂಧಗಳನ್ನು ನೀ ನಂಬಿ ಬರ್ತಾ ಇದೆಯಲ್ಲ, ಅವ್ಯಾವ ಸಂಬಂಧ ಸತ್ಯ ಅಲ್ಲ. ಯಾರಿಂದ ಯಾವುದರಿಂದ ಪಡೆಯುವುದೇನಿದೆ, ಭಗವದ್ಗೀತಾದಾಗ ಕೃಷ್ಣ ಪರಮಾತ್ಮ ಕೂಡಿದೆ ಹೇಳ್ತಾನೆ, ಬರು ಮುಂದೆ ಏನು ತಂದಿಲ್ಲ, ಹೋಗು ಮುಂದೆ ಏನು ತಗೊಂಡು ಹೋಗುವುದಿಲ್ಲ. ಇದರ ಪೂರ್ವದಲ್ಲಿ ಯಾವುದು ನಿಂದ ಅಲ್ಲಿದೆ, ನಂದು ಅನ್ನೋದು ಈ ಭೂಮಿಯಾಗಿ ಇಲ್ಲ ಅನ್ನುವಂಥದ್ದು ಹೇಳ್ತಾ ನೋಡಿ. ಅದು ಆಸ್ತಿಕವಾದ ನಾಸ್ತಿಕವಾದ ಅಲ್ಲ, ಭಾಳ ಏನಂದರೆ ನಾಸ್ತಿಕ ಆಸ್ತಿಕ ವಾದಗಳ ಮಧ್ಯೆ ವ್ಯತ್ಯಾಸ ಕಂಡುಹಿಡಿದು ಭಾಳ ಕಠಿಣ, ಬಹಳ ತಿನ್ ಲೇರ್ ಇದೆ ಅಂತ ಎರಡು ಥರ ನಡುವ, ಯಾವ್ದು ಆಸ್ತಿಕ ಆಗ್ತದೆ ಯಾವ್ದು ನಾಸ್ತಿಕ ಆಗ್ತದೆ ಅನ್ನೋದನ್ನು. ಅದಕ್ಕೆ ಇಲ್ಲಿ ಹೇಳ್ತಾನವ, ಯಾರಿಂದ ನೀನು ಪಡಿತೀಯ ಹೊಡೆಯುತ್ತೀಯ, ಯಾರಿಂದ ಯಾವುದರಿಂದ ಪಡಿತೀಯ, ಇದೆಲ್ಲ ಸುಳ್ಳಿದೆ. ನಾನು ನನ್ನ ಶ್ರಮದಿಂದ ಇದನ್ನೆಲ್ಲ ಪಡಿತಾ ಇದ್ದೇನೆ ಅನ್ನೋದು ಸುಳ್ಳಿದೆ. ನಾನು ದೈವದಿಂದ ಪಡಿತಾ ಇದ್ದೇನೆ ಅನ್ನೋದು ಸುಳ್ಳಿದೆ. ಯಾರಿಂದ ಪಡೆದೆ, ತಂದೆಯಿಂದ ಪಡೆದೆ, ದೋಸ್ತಿ ಗೆಳೆಯನಿಂದ ಪಡೆದೆ, ಯುದ್ಧದಿಂದ ಪಡೆದೆ, ಇದೆಲ್ಲ ಸುಳ್ಳು ಹೇಳ್ತಾನ, ಸುಳ್ಳು ಅಂತಾನೆ ಹೇಳ್ತಾನೆ ಇದನ್ನು ಕೂಡ ಹೇಳ್ತಾನ. ಯಾರಿಂದ ಪಡೆದೇವೆ, ಯಾಕೆ ಪಡೆದೇವೆ, ಹೇಗೆ ಪಡೆದೇವೆ, ಇದೆಲ್ಲ ಏನದಲ್ಲ ವಿಚಾರಗಳ ಈ ತತ್ವಗಳಿಗೆ ಸಿದ್ಧಾಂತಗಳಿಗೆ ಥೇರೀಸ್ ಏನದವಲ್ಲ, ಇವೆಲ್ಲ ಫಾಲ್ಸ್ ಅದಾವ ಅಂತ ಹೇಳ್ತಾನೆ. ಎಲ್ಲ ಸುಳ್ಳಿದೆಪ್ಪ, ಯಾಕೆ ಇವಕ್ಕೆ ಹಿಂದೆ ನೀ ಜೋತು ಬಿದ್ದೀಯಾ ಅಂತೇಳಿ ಜಾಬಾಲಿ ರಾಮನಿಗೆ ಹೇಳ್ತಾನೆ. ಮುಂದುವರೆದು ಹುಟ್ಟುವಾಗ ಒಬ್ಬನೇ, ಸಾಯುವಾಗ ಒಬ್ಬನೇ. ಹುಟ್ಟುವುದಾಗ ನೀವು ಒಬ್ಬನೇ, ನೀವು ಕೇಳ್ಬೋದು ಪ್ರಶ್ನೆ, ಟ್ವಿನ್ಸ್ ಎರಡು ಮಕ್ಕಳು ಹುಡ್ತಾವ, ಮೂರು ಮಕ್ಕಳು ಹುಡ್ತಾವ, ನಾಲ್ಕೆಲ್ಲ ಜೊತೆ ಬಂದಿರ್ತಾರಲ್ಲ, ಇಲ್ಲ ಎರಡು ಹುಟ್ಟಿದ್ರೂ ಕೂಡ ನೀನು ನಿನ್ನ ಅವಳಿ ಜವಳಿ ನಿಮ್ಮ ಬ್ರದರ್ ಇದ್ದರೂ ಕೂಡ ನೀನು ನೀನೇ, ಅವನು ಅವನೇ. ಜನ್ಮದ ಗಂಟೆ ಕಾಲ ಕ್ಷಣದಲ್ಲಿ ಬದಲಾಗದೇ ಇರ್ಬೋದು, ಏಕಕಾಲಕ್ಕೆ ಗರ್ಭದಿಂದ ಹೊರಗೆ ಬಂದಿರಬಹುದು, ಆದರೂ ಕೂಡ ನೀನು ನೀನೇ, ಅವನು ಅವನೇ. ಹುಟ್ಟುವಾಗ ನೀವು ಒಬ್ಬನೇ, ಸಾಯು ಮುಂದೋ ಒಬ್ಬನೇ. ಯಾರು ನಿನ್ನ ಕೂಡ ಬರುವುದಿಲ್ಲ ಸಾಯು ಕಾಲಕ್ಕೆ. ಒಂದು ವೇಳೆ ಪ್ರೀತಿ ಮಕ್ಕಳು ಇರ್ತಾರ, ನಮ್ಮ ಪ್ರಾಣ ಕೊಟ್ಟು ನಿನ್ನ ಪ್ರಾಣ ಬದುಕಿಸಿನ ಅನ್ನುವಂಥವ್ರು ಇರ್ತಾರ, ಅದು ಅಸಾಧ್ಯ. ತಂದೆ ಸಾಯ್ತಿರ್ತಾನ, ನನಗೆಲ್ಲ ಇಷ್ಟೇ ಜಾಪಾಡ್ ಮಾಡಿದೆಯಪ್ಪ, ಇಷ್ಟೆಲ್ಲ ಇದೆ, ದೇವರೇ ನನ್ನ ಪ್ರಾಣ ಕಿತ್ಕೋ, ನನ್ನ ತಂದೆ ಪ್ರಾಣನ ಉಳಿಸು, ಇಂಥ ಮಕ್ಕಳು ಇರ್ತಾರೆ. ಒಂದು ವೇಳೆ ಹಂಗೆ ಮಾಡೋಕ್ಕೆ ವಿಜ್ಞಾನಕ್ಕೆ ಬರ್ತಿತ್ತಂದ್ರೆ, ಯಾವುದೇ ಒಂದು ವಿಧಾನಕ್ಕೆ ಬರ್ತಿತ್ತಂದ್ರೆ ಎಷ್ಟೋ ಮಾಡಿ ಹೋಗ್ತಿದ್ರು. ಯಯಾತಿ ಕಥೆಯನ್ನು ನೀವು ಕೇಳಿರಬೇಕು. ಯಯಾತಿ ತನ್ನೊಬ್ಬ ಮಗನಿಗೆ ಹೇಳ್ತಾನ, ಹಿಂಗಾಗಬೇಕಾಗಿತ್ತು ಅಂದಾಗ ಅವನು ತನ್ನ ಯೌವನವನ್ನು ಯಯಾತಿ ಕೊಟ್ಬಿಟ್ಟ. ಒಂದು ವೇಳೆ ಸಾಯುವ ಮನುಷ್ಯ ಅಂದ ಅವನ ಜೀವಂತಿಟ್ಟು ನನ್ನ ಪ್ರಾಣ ಕೊಟ್ಟು ಅವನು ಉಳಿಸಬೇಕಾಗುವಂಥದ್ದು ಏನಾದರೂ ಸಂದರ್ಭ ಇದು ಅವಕಾಶ ಇರ್ತಿತ್ತಂದ್ರೆ ಅದು ನಡೀಬೇಕಾಗ್ತಿತ್ತು, ಬಟ್ ಅದು ಇಲ್ಲ ಅಂತ ಹೇಳ್ತಾನ. ನೋಡಪ್ಪ, ಹುಟ್ಟು ಮುಂದೆ ನೀನು ಒಬ್ಬನೇ ಬಂದೀಯ, ಸಾಯುವಾಗ ಒಬ್ಬನೇ ಇದ್ದೀಯಾ, ಇವನು ತಂದೆ ಅವಳು ತಾಯಿ ಅನ್ನೋದು ಭ್ರಮೆ. ಇದೆಲ್ಲ ನಡೀತಾ ಇರ್ತದೆ, ಇದು ಕಾಲದಾಗ ತಕ್ಕಂತೆ ಎಲ್ಲ ಆಗ್ತಿರ್ತಾವೆ ಇವೆಲ್ಲ. ಇದನ್ನು ನಾವು ಇವೆಲ್ಲ ಏನು ಹೇಳ್ತಾ ಇದ್ದೀವಲ್ಲ, ಸಂಬಂಧಗಳು ಆವು ಇವೆಲ್ಲನೂ ಸುಳ್ಳಿದೆ, ಇದು ನಾಸ್ತಿಕವಾದ ಸುಳ್ಳಿದೆ ಅಂತ ಹೇಳ್ತಾನೆ. ಮುಂದೋದು ಇದೇ ರೀತಿಯಾಗಿ ರಾಮನಿಗೆ ಯಾವ ನಾಸ್ತಿಕ ತತ್ವಗಳನ್ನು ಜಾಬಾಲಿಯವರು ಬೋಧಿಸ್ತಾರನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.